ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಸರ್ ನಮಸ್ಕಾರ, ಇದು ಬಿಳೆ ರಕ್ತವರು ಡ್ಯಾನಿಯಲ್ ಅವರು ಅಕ್ಕಿ. ಇದು ಹೋದ ವರ್ಷ 8 ಚಿಲ್ಲರೆ ಆಡಿತ್ತು, ಇವತ್ತು 10 ಚಿಲ್ಲರೆ. ಈ ವರ್ಷ ನಾನು ಬಿಟ್ಟಿರಲಿಲ್ಲ, ಇವಾಗ 3 ದಿವಸದಿಂದ ಬಿಟ್ಕೊಂಡು ಬಂದಿದ್ದೆ. ಅದಕ್ಕೆ ಫ್ರೀಯಾಗಿ ಇವತ್ತು 10 ಚಿಲ್ಲರೆ ಆಗಿದೆ. ಮಳೆಯಲ್ಲೆಲ್ಲ ಚೆನ್ನಾಗಿ ಆಡಿದ್ದೆ. ಅವ್ರದ್ದು ರಿಂಗ್ ಎಲ್ಲ ಇದೆ ನೋಡಿ, ಡ್ಯಾನಿಯಲ್ ಇರೋದು ಬಿಳೆ ರೈತ ಸರ್, ಇದು ಅವ್ರದೇ. ಇದು ಒಳ್ಳೆ ಅಕ್ಕಿ ಕೊಟ್ಟಿದ್ದಾರೆ ಅವ್ರು ನನಗೆ. ಅವರಿಂದ ನನ್ನ ಮನೆ ಮೇಲೆ ಈ ವರ್ಷನೇ ಅಕ್ಕಿ ಬಿಟ್ಟಿದ್ದು. 10 ಅವರ್ ಆಡಿದೆ ಫಸ್ಟ್ ಟೈಮ್, 10 ಅವರ್ ಬಿಟ್ಟಿದೆ. ಅವರು ಡ್ಯಾನಿಯಲ್ ಅವ್ರ ಹೆಸರಲ್ಲೇ ಈ ವರ್ಷ ನನ್ನ ಮನೆ ಮೇಲೆ ಆಡಿದೆ. ತುಂಬ ಖುಷಿಯಾಗಿದೆ ನನಗೆ. ಬಿಳೆ ರೈತ ಸರ್ ಇವಾಗ ಆಡಿ ಇವಾಗ ಕೂತ್ಕೊಂಡಿದ್ದು ಅಕ್ಕಿ, ಅದನ್ನ ವಿಡಿಯೋ ಮಾಡಿ ಅವರಿಗೋಸ್ಕರ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಡ್ಯಾನಿ ಅವರವ್ರೆ, ತುಂಬ ಖುಷಿಯಾಯಿತು ನಿಮ್ಮ ಅಕ್ಕಿಯಿಂದ. ಥ್ಯಾಂಕ್ ಯು ಸರ್. ಸಂತೋಷ್ ಅವರೇ, ತುಂಬ ಥ್ಯಾಂಕ್ಸ್. ನಮ್ಮ ಅಕ್ಕಿ ನಿಮ್ಮ ಹತ್ರ ಆಡಿದ್ದು, ನೀವು ನಮಗೆ ಅಪ್ಡೇಟ್ ಕೊಟ್ಟಿದ್ದೀರಾ. 10 ಗಂಟೆ ಆಡಿದ ಅಕ್ಕಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಡಲಿ, ನಿಮಗೊಂದು ಒಳ್ಳೆ ಹೆಸರು ಬರಲಿ ಅಕ್ಕಿಯಿಂದ. ಮತ್ತು ಫ್ರೆಂಡ್ಸ್, ಯಾರೋ ನಮ್ಮ ಹತ್ರ ಅಕ್ಕಿ ಇಸ್ಕೊಂಡಿದ್ದೀರಾ, ನಿಮ್ಮ ಹತ್ರನೂ ಅಕ್ಕಿ ಆಡಿದರೆ ಒಂದು ವಿಡಿಯೋ ಮಾಡಿ ಕಳಿಸಿ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಹಲೋ ಫ್ರೆಂಡ್ಸ್, ಇವತ್ತು ಹಾಕ್ತಾರೋ ವಿಡಿಯೋ ಬಂದ್ಬಿಟ್ಟು, ಇದು ನಮ್ಮದು ಮೇಯ್ನು ಆನೆಕಲ್ಲಿನ ಗಂಡಿದು. ಅದು ಬಂದುಬಿಟ್ಟು ನಗಿನ ತಾಮ್ರಲ್ಲ ಹೆಣ್ಣು. ಈ ಲೈನಲ್ಲಿ ನಿಮಗೆ ಪಟ್ಟಗಳು 8 ಗಂಟೆ ಮಿನಿಮಮ್ ಹೊಸ ಶೋಕಿಯವರು ಆಡಿಸ್ಕೊಬೋದು. ಒಂದು ಸ್ವಲ್ಪ ಅಕ್ಕಿ ತಯಾರು ಮಾಡ್ಕೊಂಡು ಬಿಟ್ಕೊಳ್ಳೋರು ಇದ್ದರೆ ಪಟ್ಟಗಳನ್ನ 10 ಗಂಟೆ ಮೇಲೆ ಈಸಿಯಾಗಿ ಬಿಟ್ಕೊಬೋದು. ಈ ಲೈನಲ್ಲಿ ತುಂಬ ಕಡೆ ಆಡಿದೆ ನಮ್ಮ ಹತ್ರ ಅಕ್ಕಿಗಳು, ಮತ್ತು 100% ಅಕ್ಕಿಗಳು. ಮತ್ತು ಫ್ರೆಂಡ್ಸ್, ಏನು ಬೆಲೆ ಕೊಡ್ತಿರೋ ಆ ತಕ್ಕನಂಗೆ ಅಕ್ಕಿಗಳಿರುತ್ತೆ. ನನ್ನ ಹತ್ರ ಎಲ್ಲ ತುಂಬ ಜನ ಹೇಳ್ತಾರೆ ನಿಮ್ಮ ಹತ್ರ ರೇಟ್ ಜಾಸ್ತಿ ಅಂತ, ಏನೂ ಮಾಡೋಕ್ಕಾಗಲ್ಲ. ಅಕ್ಕಿ ಅಂತ ಅಕ್ಕಿ ಕೊಡ್ತೀನಿ ನಾನು, ರೇಟ್ ಜಾಸ್ತಿ ಇದ್ರೂ ನಿಮಗೆ ಕ್ವಾಲಿಟಿ ಅಕ್ಕಿ ಸಿಗುತ್ತೆ. ಲೈಫ್ ಲಾಂಗ್ ಒಂದು ಶೋಕಿ ಮಾಡ್ಕೊಳ್ಳೋಂಥ ಅಕ್ಕಿಗಳು ಕೊಡ್ತೀನಿ ನಾನು. ಏನು ರೇಟ್ ಹಾಕಿರ್ತೀನಿ ಎಲ್ಲ ಫಿಕ್ಸೆಡ್ ರೇಟು, ಯಾವುದು ಹೆಚ್ಚು ಕಮ್ಮಿ ಆಗೋಲ್ಲ. ದಯವಿಟ್ಟು ಯಾರು ತೀರಾ ಕಮ್ಮಿಗೆ ಎಲ್ಲ ಕೇಳೋಕೆ ಹೋಗ್ಬೇಡಿ. ನಾನು ಏನು ರೇಟ್ ಹಾಕಿರ್ತೀನಿ ಅದು ಫಿಕ್ಸೆಡ್ ರೇಟ್ ಹಾಕಿರ್ತೀನಿ. ಆ ರೇಟ್ಗಿಂತ ಅಂತೂ ಕಮ್ಮಿ ಏನೇ ಕಾರಣಕ್ಕೂ ಕೊಡೋಲ್ಲ, ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಅಕ್ಕಿ ನನಗೆ ಗೊತ್ತು, ಯಾವ್ದಾದ ಅಕ್ಕಿ ನಾನು ಕೊಡ್ತಾ ಇರ್ತೀನಿ, ಏನು ಪರ್ಫಾರ್ಮೆನ್ಸ್ ಇರತ್ತದ್ದು, ಆ ಲೈನ್ಗಳು ಯಾವ್ದಾದ ಲೈನ್ ಅಂತ ನನಗೆ ಗೊತ್ತಿರುತ್ತೆ. ಅದರಿಂದ ಅದ ಪ್ರಕಾರ ನಾನು ರೇಟ್ ಹಾಕಿರ್ತೀನಿ ಅಕ್ಕಿಗೆ. ಕನ್ಫರ್ಮ್ ಅಕ್ಕಿಗಳು ಇರುತ್ತೆ, ತುಂಬ ಜನ ಇಸ್ಕೊಂಡಿದ್ದಾರೆ, ತುಂಬ ಜನಕ್ಕೆ ಗೊತ್ತು. ಇದು ಬಂದುಬಿಟ್ಟು ಆನೆಕಲ್ ಗಂಡು, ನಗಿನಲ್ಲಿ ಬಂದಿರೋ ತಾಮ್ರಲ್ಲಿ ಹೆಣ್ಣು. ತುಂಬ ಒಳ್ಳೆ ಅಕ್ಕಿ. ಪಟ್ಟಗಳು ನಿಮಗೆ ಹೊಸ ಶೋಕಿ ಮಾಡೋರ್ಗು ಮಿನಿಮಮ್ 8 ಗಂಟೆ ಈಸಿಯಾಗಿ ಬಿಡ್ಕೊಬೋದು. ತಯಾರಿ ಮಾಡ್ಕೊಳಕ್ಕೆ ಬರೋರಿಗೆ 10 ಗಂಟೆ ಮೇಲೆ ಈಸಿಯಾಗಿ ಅಕ್ಕಿನ ಆಡಿಸ್ಕೊಬೋದು ಪಟ್ಟಗಳನ್ನ. ಫ್ರೆಂಡ್ಸ್, ಇದು ಬಣ್ಣ ಬಂದುಬಿಟ್ಟು ಗಟ್ಟಿ ಬಣ್ಣ, ಕೆಂಪು ತಾಮ್ರಲ್ಲು ಬಣ್ಣ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣು, ಫುಲ್ ವೈಟ್ ಐಸ್ ಇದು. ಇದು ಹೋಗ್ತಾ 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 ಒಡಕ್ಲು ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ ಈ ಲೈನಲ್ಲಿ. ಪುತ್ಲಿ ನೋಡ್ಬೋದು, ಮೀಡಿಯಮ್ ಸೈಜ್ ಪುತ್ಲಿ. ವೈಬ್ರೇಷನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಕಣ್ಣಲ್ಲಿ. ಪುತ್ಲಿನ ಎಳೆದು ಎಳೆದು ಬಿಡತ್ತೆ, ಅದು ಒಂದು ಒಳ್ಳೆ ಸೈನ್. ಅದು ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಏನಿದೆ ಹರಡ್ಕೊಂಡಿದೆ, ಪುತ್ಲಿ ಸುತ್ತಲೂ ಇದೆ. ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ, ಹರಡ್ಕೊಂಡಿದೆ. ತುಂಬ ಒಳ್ಳೆಯ ಲೈನು ನಗಿನಗಳಲ್ಲಿ ಬಂದಿರೋದು ಇದು. ಫ್ರೆಂಡ್ಸ್, ಇದು ಇವಾಗ ಏನು ಆನೆಕಲ್ ಗಂಟು ತೋರಿಸಿದೆ, ಲಾಲ್ ಕಟ್ಟು ಹೆವಿಯಾಗಿದೆ. ಇದರಲ್ಲಿ ರೆಕ್ಕೆ ಹೊಡೆದಿದ್ದೀವಿ, ಇದರಲ್ಲೂ ವೈಬ್ರೇಷನ್ ಇದೆ. ಪಟ್ಟಗಳು ತುಂಬ ಚೆನ್ನಾಗಿ ಆಡತ್ತಿದ್ದಲ್ಲಿ. ಈ ಅಕ್ಕಿನೂ ಆಡಿರೋ ಅಕ್ಕಿ, ಲಾಲ್ ಕಟ್ ನೋಡ್ಬೋದು. ತಾಮ್ರಲ್ಲಿ ಹಾಕಿರೋ ಕಾರಣ ಬಂದುಬಿಟ್ಟು ಲಾಲ್ ಕಟ್ಟಿದಲ್ಲಿ ಗಟ್ಟಿ ಲಾಲ್ ಕಟ್ಟಿದೆ ಅಂದ್ಬಿಟ್ಟು. ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಚಡಿಬಾಲ್ ಅಕ್ಕಿ, ಆನೆಕಲ್ದು ದಬ್ಬೆಗಳು ನೋಡ್ಬೋದು, ಎದ್ದು ಕಾಣತ್ತೆ.
ನೀಟಾಗಿದೆ. ಕೆಂಚಾಯ ಅಂತೀವಿ, ರೆಕ್ಕೆ ಮೇಲೆ ಚೆನ್ನಾಗಿದೆ ಅದು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಮೀಡಿಯಂಕ್ಕಿಂತ ಸ್ವಲ್ಪ ಉದ್ದ ಹಾಕಿ. ಇದು ಫುಲ್ ವೈಟ್ ಐಸು. ಪುತ್ಲಿ ಸುತ್ತಲೂ ಇದಕ್ಕೂ ನೋಡ್ಬೋದು ಕಾರ್ಬನ್ ಶೇಡು ಅಗ್ಲ ಇದೆ, ಹರಡ್ಕೊಂಡಿದೆ. ಇದಿನ್ನ ವಯಸ್ಸಾಗ್ತಾ ಆಗ್ತಾ ಕಪ್ಪು ಒಡಕ್ಲು ತುಂಬ ಜಾಸ್ತಿ ಆಗತ್ತೆ ಕಣ್ಣಲ್ಲಿ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ ಕಣ್ಣಲ್ಲಿ. ವೈಬ್ರೇಷನ್ ಅಷ್ಟೇ, ತುಂಬ ಚೆನ್ನಾಗಿ ಮಾಡತ್ತೆ. ಹೆಣ್ಣದು ಇದಕ್ಕಿಂತ ಸ್ವಲ್ಪ ಚಿಕ್ಕದ ಪುತ್ಲಿ, ಗಂಡದ್ ಬಂದ್ಬಿಟ್ಟು ಹೆಣ್ಣಕ್ಕಿಂತ ಅಗ್ಲ ಪುತ್ಲಿ. ಇದು ಆನೆಕಲ್ಗಳಲ್ಲಿ ಬಂದಿರೋ ಗಂಡಿದು. ಪಟ್ಟಾಗಳು ಮಿನಿಮಮ್ ಆಡ್ಸೋಕ್ಕೆ ಹೊಸದಾಗಿ ಶೋಕಿ ಮಾಡ್ತಾರವ್ರಿಗೂ 8 ಗಂಟೆ ತನಕ ಇದ್ದಲ್ಲಿ ಪಟ್ಟ ಬಿಡ್ಕೊಬೋದು. ಫ್ರೆಂಡ್ಸ್, ಇದು ಬೂರಿ ಗಂಡು, ಗೇರ್ವ ಹೆಣ್ಣು, ಎರಡು ಟಾಪ್ ಕ್ಲಾಸ್ ಲೈನಲ್ಲಿ ಬಂದಿರೋದು. ಇದು ಬಂದ್ಬಿಟ್ಟು ತುಂಬ ಹಳೆ ಲೈನಿನ ಹಕ್ಕಿಗಳಿದು. ಈ ಜೊತೆ ಸೇಲ್ಗಿದೆ. ಇದಲ್ಲಿ ಪಟ್ಟಾಗಳು 9-9.5 ಗಂಟೆ ತನಕ ಬಿಟ್ಟಿದ್ದೀವಿ ಅಕ್ಕಿನ. ಈ ಬೂರಿ ಗಂಡು ಬಂದ್ಬಿಟ್ಟು 8 ಗಂಟೆ ಚಿಲ್ಲರೆ ಆಡಿದೆ, ಹೆಣ್ಣು ಬಂದ್ಬಿಟ್ಟು 6 ಗಂಟೆ ಚಿಲ್ಲರೆ ಆಡಿದೆ. ಪಟ್ಟಾಗಳು 9 ಗಂಟೆ ತನಕ ಬಿಟ್ಟಿದ್ದೀವಿ ಇದರಲ್ಲಿ, 9-9.5 ಗಂಟೆ ತನಕ ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ಲೈನು, ತುಂಬ ಒಳ್ಳೆ ಜಾತಿಯಲ್ಲಿ ಬಂದಿರೋದು. ಈ ಜೊತೆ ಸೇಲ್ಗಿದೆ. ಕಣ್ಣಲ್ಲಿ ಶೇಪು ಎಲ್ಲ ನೋಡ್ಕೊಳ್ಳಿ, ಅಕ್ಕಿ ಸಖತ್ತಾಗಿದೆ. ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಗೇರ್ವಾಲ್ ನೋಡಿ, ಫುಲ್ ಗಟ್ಟಿ ಬಣ್ಣ ಗೇರ್ವ ಇದು. ಬೂರಿಯಲ್ಲಿ ಹಳೆ ಲೈನಲ್ಲಿ ಬಂದಿರೋದಕ್ಕೆ ಹಳೆ ಬಣ್ಣ ಬಿಚ್ಚಿಕೊಂಡಿದೆ ಇದರಲ್ಲಿ. ಫ್ರೆಂಡ್ಸ್, ಇವಾಗೇನು ಗೇರ್ವ ತೋರಿಸ್ದೆ, ಚಡಿ ಬಲ ಹೆಣ್ಣಿದು, 6 ಗಂಟೆ ಚಿಲ್ಲರೆ ಆಡಿರೋ ಹೆಣ್ಣು. ಇದರಲ್ಲೂ ಅಷ್ಟೇ ವೈಬ್ರೇಷನ್ ಚೆನ್ನಾಗಿದೆ. ಬಣ್ಣ ನೋಡ್ಬೋದು, ಗಟ್ಟಿ ಬಣ್ಣ ಇದು ಗೇರ್ವ. ಅಲ್ಲಿ ಮೀಡಿಯಂ ಸೈಜ್ ಅಕ್ಕಿ. ಕಣ್ಣು ಪ್ಯಾಟ್ರನ್ನು ತುಂಬ ಚೆನ್ನಾಗಿದೆ. ಒಡಕ್ಲು ನೋಡ್ಬೋದು, ಕಣ್ಣು ತುಂಬ ಒಡಕ್ಲು ಸ್ಟಾರ್ಟ್ ಆಗಿದೆ. ವೈಬ್ರೇಷನ್ ಅಷ್ಟೇ ಜಾಸ್ತಿ ಮಾಡತ್ತೆ. ಮೀಡಿಯಂ ಸೈಜ್ ಪುತ್ಲಿ, ಜಾಸ್ತಿ ಮೇಲಾಗಲ್ಲ ಇದರಲ್ಲಿ. ಪಟ್ಟಾಗಳು ಮೀಡಿಯಮ್ ಆಗ ಆಡ್ತಾಯಿರುತ್ತೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು ಅಗ್ಲ ಇದೆ. ಪುತ್ಲಿ ಕೆಳಗಡೆ ನೋಡ್ಬೋದು ಕಪ್ಪು ಒಡಕ್ಲು ತುಂಬ ಹರಡ್ಕೊಂಡಿದೆ, ತುಂಬ ಇದೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ, ಡಾರ್ಕ್ ಆಗಿದೆ, ಅಗ್ಲ ಇದೆ. ಫ್ರೆಂಡ್ಸ್, ಇದು ಬೂರಿ ಗಂಡು, ಬಾಲ ಕಿತ್ಕೊಟ್ಟಿರೋದು ಬರ್ತಾ ಇದೆ. ಗ್ಯಾಪ್ ಗ್ಯಾಪಲ್ಲೆಲ್ಲ ಬಾಲಗಳು ಬರ್ತಾ ಇದೆ. ಚಡಿ ಬಾಲ ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ. ಹಕ್ಕಿ ಬಣ್ಣನೂ ಅಷ್ಟೇ, ಹಳೆ ಲೈನಲ್ಲಿ ಬಂದಿರೋ ಬಣ್ಣ ಇದು. ತುಂಬ ಚೆನ್ನಾಗಿ ಬಿದ್ದಿದೆ ಬಣ್ಣ. ಮೀಡಿಯಂ ಸೈಜ್ ಅಕ್ಕಿ. ಗಾಳಿಗೆಲ್ಲ ತುಂಬ ಚೆನ್ನಾಗಿದೆ ಇದರ ಆಟ. ಪುತ್ಲಿ ಸುತ್ತಲೂ ನೋಡ್ಬೋದು ಬ್ಲ್ಯಾಕ್ ಕಾರ್ಬನ್ ಶೇಡ್ ಇದು, ಗ್ರೇ ಅಲ್ಲ, ಬ್ಲ್ಯಾಕ್ ಕಾರ್ಬನ್ ಶೇಡು ಹರಡ್ಕೊಂಡಿದೆ. ಪುತ್ಲಿ ಸುತ್ತಲೂ ಕಪ್ಪು ಒಡಕ್ಲು ತುಂಬ ಚೆನ್ನಾಗಿದೆ. ಗಂಡಲ್ಲೂ ಚೆನ್ನಾಗಿದೆ, ಹೆಣ್ಣಲ್ಲೂ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ ಪುತ್ಲಿ. ಇದು ಕಣ್ಣು ತುಂಬ ಇದೆ. ವೈಬ್ರೇಷನ್ನು ಅಷ್ಟೇ ಇದರಲ್ಲಿ, ತುಂಬ ಚೆನ್ನಾಗಿ ಮಾಡುತ್ತೆ. ಪಟ್ಟಾಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಆರತ್ತೆ ಇದರಲ್ಲಿ. ಫ್ರೆಂಡ್ಸ್, ಇದು ಬಂದು ಗಂಡು ಹೆಣ್ಣು ಎರಡು ಮೀಟ್ರ್ ಗೇಜ್ಗಳಲ್ಲಿ ಬಂದಿರೋದು. ಒಂದು ಮೀಟ್ರ್ ಗೇಜಲ್ಲಿ ಬಂದಿರೋದು ರೋಷನ್ ತೀರಾವಲ್ಲು, ಒಂದು ಮೀಟ್ರ್ ಗೇಜಲ್ಲಿ ಬಂದಿರೋದು ತಾಮ್ರಲ್ ತೀರಾವಲ್ಲು. ಅಪ್ಪ ಅಮ್ಮ ಎರಡಕ್ಕೂ ಬೇರೆ ಬೇರೆ ಅಕ್ಕಿಗಳು. ಹೆಣ್ಣು 8 ಗಂಟೆ ಆಡಿರೋ ಹೆಣ್ಣು, 9 ಗಂಟೆ ಚಿಲ್ಲರೆ ಆಡಿರೋ ಗಂಡಿದು. ಈ ಜೊತೆನೂ ಸೇಲ್ಗಿದೆ. ಈ ಅಕ್ಕಿ ಇನ್ನೂ 2-3 ವರ್ಷ ಇನ್ನೂ ಆಡಿಸ್ಕೊಬೋದು. ರೆಕ್ಕೆ ಹೊಡೆದಿಟ್ಟಿದ್ದೀವಿ, ಆರಾಮಾಗಿ ಆಡಿಸ್ಕೊಳ್ಳೋ ಅಕ್ಕಿ. ಸರ್ಕಣಿ ಬಾಜಿ ಎಲ್ಲ ತುಂಬ ಜಾಸ್ತಿ ಇರತ್ತೆ ಇದರಲ್ಲಿ. ಇದನ್ನೂ ಜೊತೆ ಮಾಡಿಲ್ಲ ಇದು. ಎರಡು ಇವಾಗ ಒಂದೊಂದು ಹಸ್ತದ ಅಕ್ಕಿಗಳಿದು. ಈ ಜೊತೆನೇ ಮಾಡ್ಕೊಂಡು ಇದಲ್ಲೇ ಪಟ್ಟಾಗಳು ಬಿಡ್ಕೊಂಡ್ರೂ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಇನ್ನು ಜೊತೆ ಮಾಡಿದಿರೋ ಅಕ್ಕಿ ಇದು, ಜೊತೆನೆ ಕೊಡ್ತಾ ಇದ್ದೀನಿ ನಾನು. ಗಂಡು ಮೀಟ್ರ್ ಗೇಜಲ್ಲಿ ಬಂದಿರೋದು, ಹೆಣ್ಣು ಮೀಟ್ರ್ ಗೇಜಲ್ಲಿ ಬಂದಿರೋದು, ಒಂದು ಲೈನ್ ಅಂತ ಈಸಿಯಾಗೆ ಮಾಡಿಟ್ಕೊಬೋದು. ಶೇಪ್ ಎಲ್ಲ ನೋಡ್ಕೊಳ್ಳಿ ಅಕ್ಕಿದು, ಎರಡು ಅಕ್ಕಿದೂ ಶೇಪ್ ಚೆನ್ನಾಗಿದೆ.
ಮೀಡಿಯಂ ಸೈಜ್ ಚೊಂಚು, ಗಿಡ್ಡಿ ಚೊಂಚಕ್ಕಿಂತ ಸ್ವಲ್ಪ ಉದ್ದ ಅಷ್ಟೇ. ಹೆಣ್ಣು ಶೇಪು ಗಂಡು ಶೇಪು ಎರಡೂ ತುಂಬ ಚೆನ್ನಾಗಿದೆ. ತಲೆ ಶೇಪು ನೋಡ್ಬೋದು, ಎರಡು ಗುಂಡು ತಲೆ, ಗಿಡ್ಡಿ ಚೊಂಚಕ್ಕಿಂತ ಸ್ವಲ್ಪ ಉದ್ದ ಅಷ್ಟೇ ಚೊಂಚು. ತುಂಬಾ ಒಳ್ಳೆಯಲ್ಲೇನಾದ್ರು ಬಂದರೆ ಅಕ್ಕಿ ಎರಡೂ. ಫ್ರೆಂಡ್ಸ್, ಇವಾಗ ಏನು ಮೀಟ್ರ್ ಗೇಜಲ್ಲಿ ಅಕ್ಕಿ ತೋರಿಸ್ದೆ, ಇದು ಮೀಟ್ರ್ ಗೇಜ್ತಿರಾವಲ್ಲ ಹೆಣ್ಣು. ವೈಬ್ರೇಷನ್ನು ಇದರಲ್ಲೂ ಚೆನ್ನಾಗಿದೆ. ತಿರಿಗಳು ನೋಡ್ಬೋದು, ಶಾರ್ಪ್ ತಿರಿಗಳಿದು, ಉದ್ದ ತಿರಿ ಶಾರ್ಪ್ ತಿರಿ, ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ, ಮೀಡಿಯಂ ಸೈಜ್ ಅಕ್ಕಿ. ಬಣ್ಣ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕಣ್ಣಲ್ಲೂ ನೋಡ್ಬೋದು, ಇದು ಮೀಟ್ರ್ ಗೇಜ್ದು ಕ್ವಾಲಿಟೀಸ್ ನೋಡಿ. ಕಣ್ಣಲ್ಲಿ ಆಲ್ಮೋಸ್ಟು ಎಲ್ಲ ಮೀಟ್ರ್ ಗೇಜಲ್ಲೂ ಕಣ್ಗಳಲ್ಲಿ ಸೇಮ್ ಹಿಂಗೆ ಬರುತ್ತೆ. ಈ ಕಪ್ಪು ಕಾರ್ಬನ್ ಶೇಡು ಹರಡ್ಕೊಂಡಿರುತ್ತೆ, ಪುತ್ಲಿ ಅಗ್ಲ ಇರುತ್ತೆ, ಮತ್ತು ಕಣ್ಣು ದೂರದಿಂದ ನೋಡ್ರೆ ಕಪ್ಪು ಕಣ್ಣು ಥರ ಕಾಣತ್ತೀವಿ. ವೈಬ್ರೇಷನ್ ನೋಡ್ಬೋದು ಕಣ್ಣಲ್ಲಿ, ತುಂಬ ಚೆನ್ನಾಗಿ ಮಾಡುತ್ತೆ. ಫ್ರೆಂಡ್ಸ್, ಇದು ಮೀಟ್ರ್ ಗೇಜಲ್ಲಿ ಬಂದಿರೋದು ರೋಷನ್ ತಿರಾವಲ್ ಗಂಡು. ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲೂ ಅಷ್ಟೇ, ವೈಬ್ರೇಷನ್ ಇದ್ದೇ ಇರುತ್ತೆ ಅಕ್ಕಿಯಲ್ಲಿ. ಬಣ್ಣ ನೋಡ್ಕೊಳ್ಳಿ, ರೋಷನಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ ಬಣ್ಣ. ಚೊಂಚ್ ನೋಡ್ಕೊಳ್ಳಿ, ಗಿಡ್ಡಿ ಚೊಂಚಕ್ಕಿಂತ ಸ್ವಲ್ಪ ಉದ್ದ ಚೊಂಚು, ಗುಂಡು ತಲೆ, ಕಾರ್ಬನ್ ಶೇಡ್ ನಾನೇನು ಹೇಳಿದೆ ನಿಮಗೆ, ಕಪ್ಪು ಕಾರ್ಬನ್ ಶೇಡು. ಪುತ್ಲಿ ಸುತ್ತಲೂ ಇರುತ್ತೆ, ಅಗ್ಲ ಇರುತ್ತೆ, ಮತ್ತು ಪುತ್ಲಿನೂ ಅಗ್ಲ ಪುತ್ಲಿ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ತುಂಬ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಎರಡಲ್ಲೂ ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ. ಸರ್ಕ್ನಿ ಬಾಜಿ ಬಂದ್ಬಿಟ್ಟು ತುಂಬ ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ. ಅದೊಂದೇನು ಯೂಸು ಅಂದರೆ, ಆ ಸರ್ಕ್ನಿ ಬಾಜಿ ಮಾಡೋದಕ್ಕೆ ಅಕ್ಕಿ ರಾಕೆಟ್ ಥರ ಮೇಲೆ ಹೋಗುತ್ತೆ, ಒಡೆದು 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 ಮೇಲಾಗತ್ತೆ. ಅದರಿಂದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ನಿಮಗೆ ಇನ್ನೂ ಅಕ್ಕಿ ಎಕ್ಸ್ಟ್ರಾ ಆಡುತ್ತೆ. ಫ್ರೆಂಡ್ಸ್, ಇದು ಕರೆಮಕ್ಷಿಗಳು. ಈ ಲೈನಲ್ಲಿ ಗಂಡು ಬಂದ್ಬಿಟ್ಟು 7 ಗಂಟೆ ಆಡಿದೆ, ಹೆಣ್ಣು 6 ಗಂಟೆ ಚಿಲ್ಲರೆ ಆಡಿದೆ. ಇವೆರಡೂ ಬಂದ್ಬಿಟ್ಟು ಇವಾಗ ಒಂದು ದಸ್ತದ ಅಕ್ಕಿ ಇದು. ಇನ್ನೂ ಒಂದು ಏನಿಲ್ಲ ಅಂದ್ರೂ ಇನ್ನೊಂದು 2-3 ವರ್ಷ ಅಕ್ಕಿ ಆಡಿಸ್ಕೊಬೋದು, ಇಲ್ಲಾಂದರೆ ಜೊತೆ ಮಾಡ್ಕೊಂಡು ಜಾತಿ ಮಾಡ್ಕೊಳಂಗಿದ್ರೆ ಜಾತಿ ಮಾಡ್ಕೊಬೋದು. ಗಂಡು ಹೆಣ್ಣು ಎರಡು ಆಡಿಸ್ಕೊಳ್ಳೋ ಅಕ್ಕಿಗಳೇ, ಎರಡು ಬೇರೆ ಬೇರೆ ಲೈನಲ್ಲಿ ಬಂದಿರೋದು ಕಪ್ಪು ಮಕ್ಷಿಗಳಲ್ಲಿ. ಸ್ವಲ್ಪ ಗಾಬರಿ ಅಕ್ಕಿಗಳು. ಮಿನಿಮಮ್ ನೆಕ್ಸ್ಟ್ ವರ್ಷ ಈ ಗಂಡು ಏನಿಲ್ಲ ಅಂದ್ರೂ 8 ಗಂಟೆ ದಾಟತ್ತೆ, ಹೆಣ್ಣು ಒಂದು 7 ರಿಂದ 8 ಗಂಟೆ ದಾಟತ್ತೆ. ಹೆಣ್ಣು ಹೆಣ್ಣಿನ ಮಸ್ತಿಗೆ ಬಂದಿಲ್ಲ, ಯಾಕಂದರೆ ಅದು ಓಡಿಸಿ ಓಡಿಸಿ ಅಭ್ಯಾಸ ಇರೋದಕ್ಕೆ ಮಸ್ತಿ ಮಾಡ್ಕೊಳ್ಳೋದು ತುಂಬ ಲೇಟ್ ಈ ಲೈನಲ್ಲಿ. ಹೆಣ್ಣುಗಳು ಈ ಲೈನಲ್ಲಿ ಚೆನ್ನಾಗಾಡತ್ತೆ, ಸ್ವಲ್ಪ ಗಂಡಿಗಿಂತ ಸ್ವಲ್ಪ ಹೆಣ್ಣುಗಳೇ ಈ ಲೈನಲ್ಲಿ ಚೆನ್ನಾಗಾಡತ್ತೆ. ಫ್ರೆಂಡ್ಸ್, ಇವಾಗ ಏನು ಕರೆಮಕ್ಷಿ ಗಂಡು ತೋರಿಸ್ದೆ, ಚಡಿ ಬಾಲ. ಈ ಅಕ್ಕಿ ಬಾಲ ಕಟ್ಕೊಂಡು ಬಿಟ್ಟಿದ್ರಿ, ಶೇಪ್ ನೋಡ್ಬೋದು ಇಲ್ಲೇ, ಬಾಲ ಕಟ್ಕೊಂಡು ಬಿಟ್ಟಿದ್ರಿ. 7 ಗಂಟೆ ಚಿಲ್ಲರೆ ಬಾಲ ಕಟ್ಕೊಂಡು ಆಡಿತ್ತು, ರೆಕ್ಕೆ ಹೊಡೆದಿದ್ದೀವಿ. ಸೀಸನ್ ಮುಗೀತು, ಇನ್ನೇನು ಮಾಡೋಕ್ಕಾಗಲ್ಲ, ರೆಕ್ಕೆ ಹೊಡೆದಿದ್ದೀವಿ. ಮೀಡಿಯಂಕ್ಕಿಂತ ಸ್ವಲ್ಪ ಲೆಂತ್ ಅಕ್ಕಿ, ಫುಲ್ಲು ಕಪ್ಪು ಮಕ್ಷಿಗಳಿದು. ತಲೆ ಬಂದ್ಬಿಟ್ಟು ಹಳೆ ಶೇಪ್ ಅಕ್ಕಿಗಳು ಬರೋದು ನೋಡಿ, ಆ ಶೇಪಲ್ಲಿ ಬಂದಿದೆ ತಲೆ, ಗುಂಡು ತಲೆ, ಅಗ್ಲ ತಲೆ. ಕಣ್ಣು ಬಂದ್ಬಿಟ್ಟು ಆಡಿಸ್ಕೊಳ್ಳೋ ಕಣ್ಣು, ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಅಗ್ಲ ಇದೆ, ಅಗ್ಲ ಪುತ್ಲಿ. ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡ್ತಾ ಇರತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಈ ಅಕ್ಕಿ ಇನ್ನೂ ವಯಸ್ಸಾಗ್ತಾ ಆಗ್ತಾ ಕೆಂಪದೇನು ಅನಾರಿ ತುಂಬ ಲೈಟಾಗಿರೋದು ಅನಾರಿ ಇದರಲ್ಲಿ, ಅದೇನು ಹರಡ್ಕೊಂಡಿದೆ ಅವೆಲ್ಲ ಕಪ್ಪು ಚುಕ್ಕೆ ಥರ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಏನು ಕರೆಮಕ್ಷಿ ಹೆಣ್ಣು ತೋರಿಸ್ದೆ, ಗಂಡುದು ಚಡಿ ಬಾಲ, ಇದುದು ಒಂದು ಸ್ವಲ್ಪ ಅಗ್ಲ ಬಾಲ. ರೆಕ್ಕೆಯಲ್ಲೂ ಅಷ್ಟೇ, ಇದಕ್ಕೂ ವೈಬ್ರೇಷನ್ನು ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಇದೆಲ್ಲೂ. ಮೀಡಿಯಂ ಸೈಜ್ ಅಕ್ಕಿ,
ಇದು ಕರೆ ಮಕ್ಷಿದ್ ಫುಲ್ಲು. ಕಣ್ಣಲ್ಲಿ ತುಂಬ ಚೆನ್ನಾಗಿದೆ ಫೀಚರ್ಸ್ ಎಲ್ಲ ಇದ್ದು. ಇದು ಬಾದಾಮಿ ಶೇಡ್ ಕಣ್ಣಲ್ಲಿ ಬಂದಿರೋದು, ಒಡಕ್ಲು ನೋಡ್ಬೋದು ನೀವು. ತುಂಬ ಕಡೆ ಕಣ್ಣಲ್ಲಿ ಕ್ರ್ಯಾಕ್ಸ್ ಇದೆ, ಅದೆಲ್ಲ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು. ಗಂಡ್ಗೂ ಹೆಣ್ಗೂ ಎರಡಕ್ಕೂ ತುಂಬ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಫ್ರೆಂಡ್ಸ್. ಈ ಜೊತೆ ಬಂದ್ಬಿಟ್ಟು ಇಂದ 4-5 ವರ್ಷ ನೀವು ಆರಾಮಾಗಿ ಆಡಿಸ್ಕೊಳ್ಳೋದು ಜೊತೆ. ಇದು ಪಟ್ಟ ಬೇಕಾದ್ರೆ ಮಾಡಿಸ್ಕೊಂಬಿಡಿ, ಇಲ್ಲ ಜೊತೆನ ಆಡಿಸ್ಕೊಳಂಗಿದ್ರೆ ಜೊತೆನೇ ಆಡಿಸ್ಕೊಬೋದು. ವರ್ಷ ಟೈಮಿಂಗ್ ರೈಸ್ ಆಗುತ್ತೆ. ರಾಕೆಟ್ ಬಾಜಿ ಇದ್ದಿದ್ದು ಬಾಜಿ ಮಾಡಿದ್ರೆ, ಒಂದೊಂದು ಸತಿ ಬಾಜಿ ಮಾಡಿದ್ರೂ 10-15 ಮೇಲಾಗತ್ತೆ ಅಕ್ಕಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವೀಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೀಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.